राजस्थान बीजेपी 15 ಕಡೆಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವುದರ ಮೂಲಕವಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ವಿಶ್ವಾಸದಲ್ಲಿರುವಂತಹ ಬಿಜೆಪಿಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ ರಾಜಸ್ಥಾನದಲ್ಲಿ ರಾಜಸ್ಥಾನದ 15 ಕ್ಷೇತ್ರಗಳಲ್ಲಿ ಬಿಜೆಪಿ 9 ಕಡೆಗಳಲ್ಲಿ ಕಾಂಗ್ರೆಸ್ ಮತ್ತು ಒಂದು ಕ್ಷೇತ್ರದಲ್ಲಿ ಇತರರು ಮುನ್ನಡೆಯನ್ನು ಹೊಂದಿದ್ದಾರೆ ಇನ್ನು ಮಧ್ಯಪ್ರದೇಶದಲ್ಲಿ 20 ಕ್ಷೇತ್ರಗಳಲ್ಲಿ ಬಿಜೆಪಿ 15 ರಲ್ಲಿ ಕಾಂಗ್ರೆಸ್ ಇತರರು ಶೂನ್ಯ ಛತ್ತೀಸ್‌ಗಢದಲ್ಲಿ 12 ಕಡೆಗಳಲ್ಲಿ ಬಿಜೆಪಿ 18 ಕಡೆಗಳಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲಿದ್ದರೆ ಇತರರು ಶೂನ್ಯ ಹೀಗೆ ಬಹಳ ವಿಶೇಷವಾಗಿ ನಾವು ತೆಲಂಗಾಣದ ರಿಸಲ್ಟ್ ಅಪ್ಡೇಟ್ಸ್ ಅನ್ನು ನಿಮಗೆ ತೋರಿಸ್ತಾ ಇದೀವಿ 45 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಈಗ ಸಿಗ್ತಾ ಇದೆ 45 ಕ್ಷೇತ್ರಗಳಲ್ಲಿ 27 ಕಡೆಗಳಲ್ಲಿ ಕಾಂಗ್ರೆಸ್ 17 ಕಡೆಗಳಲ್ಲಿ ಬಿಆರ್ಎಸ್ ಮತ್ತು ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಮುಂಚೂಣಿಯಲ್ಲಿದೆ ಕಾಂಗ್ರೆಸ್ ಮತ್ತು ಬಿಆರ್ಎಸ್ ನಡುವೆ ಸುಮಾರು 10 ಸೀಟುಗಳ ಮುನ್ನಡೆ ಹಿನ್ನಡೆ ಸಾಗ್ತಾ ಇದೆ 10 ಸೀಟುಗಳ ಅಂತರವನ್ನ ಕಾಯ್ದುಕೊಂಡು ಕಾಂಗ್ರೆಸ್ ಈಗ ಮುನ್ನಡೆಯನ್ನ ಸಾಧಿಸುತ್ತಾ ಮುಂದುವರಿತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ ರಾಜಸ್ಥಾನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ ಛತ್ತೀಸ್‌ಗಢದಲ್ಲೂ ಕೂಡ ಅಷ್ಟೇ ಇದೆ ಕಾಂಗ್ರೆಸ್ ನ ಸಮೀಪದಲ್ಲೇ ಬಿಜೆಪಿಯು ಕೂಡ ಇದೆ 12 18 ನಂಬರ್ ನಲ್ಲಿ ಹೋಗ್ತಾ ಇದೆ 15 ಮತ್ತು 20 ಇದು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇರುವಂತ ಪೈಪೋಟಿಯ ಸ್ವರೂಪ ವಿಶೇಷವಾಗಿ ಮಧ್ಯಪ್ರದೇಶ ಮತ್ತು ಛತ್ತೀಸ್‌ಗಢದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅತ್ಯಂತ ಜಿದ್ದಾಜಿದ್ದಿನ ಸ್ಪರ್ಧೆ ಇರುವಂತದ್ದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ 23 ಕಡೆಗಳಲ್ಲಿ ಈಗ ಬಿಜೆಪಿ ಮುಂಚೂಣಿಯಲ್ಲಿದ್ದರೆ 17 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂತದ್ದು 5 ರಿಂದ 6 ಕ್ಷೇತ್ರಗಳ ಡಿಫರೆನ್ಸ್ ಮಾತ್ರ ಈ ಎರಡು ರಾಜ್ಯಗಳಲ್ಲಿ ಕಂಡುಬರ್ತಾ ಇರುವಂತದ್ದು ಛತ್ತೀಸ್‌ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಹಾಗೇನೇ ರಾಜಸ್ಥಾನದಲ್ಲೂ ಕೂಡ ನೇರ ಹಣಾಹಣಿ ಸಾಗ್ತಾ ಇದೆ ಸುಮಾರು 5 ಸೀಟುಗಳ ಅಂತರವು ಮಾತ್ರ ಈ ಎರಡು ಪಕ್ಷಗಳ ನಡುವೆ ಕಂಡುಬರ್ತಾ ಇರುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಿಜೆಪಿ 17 ಕಡೆಗಳಲ್ಲಿ ಮುನ್ನಡೆಯಲ್ಲಿದ್ದರೆ 12 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಆದರೆ ತೆಲಂಗಾಣದಲ್ಲಿ ಮಾತ್ರ ಎರಡು ಪಕ್ಷಗಳ ನಡುವಿನ ಅಂತರ ಸುಮಾರು 10 ಕ್ಷೇತ್ರಗಳ ಮುನ್ನಡೆ ಹಿನ್ನಡೆ ಸಾಗ್ತಾ ಇದೆ ತೆಲಂಗಾಣದ 45 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಇದುವರೆಗೆ ಸಿಕ್ಕಿರುವಂತದ್ದು ಇದರಲ್ಲಿ 17 ಕಡೆಗಳಲ್ಲಿ ಬಿಆರ್ಎಸ್ 27 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಹಾಗೇನೇ ಛತ್ತೀಸ್‌ಗಢದ ರಿಸಲ್ಟ್ ಅನ್ನು ಕೂಡ ನಾವು ನೋಡ್ತಾ ಇದ್ವಿ 4 ರಾಜ್ಯಗಳ ರಿಸಲ್ಟ್ ಅಪ್ಡೇಟ್ಸ್ ಅನ್ನು ಕೂಡ ನಿಮಗೆ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಹೋಗ್ತಾ ಇದ್ವಿ ಮೇಲ್ಭಾಗದಲ್ಲಿ ಮಧ್ಯಪ್ರದೇಶದ ರಿಸಲ್ಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇದೆ ಮತ್ತು ಛತ್ತೀಸ್‌ಗಢದ ರಿಸಲ್ಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇದೆ 40 ಕ್ಷೇತ್ರಗಳಲ್ಲಿ 23 ಕಡೆಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಛತ್ತೀಸ್‌ಗಢದ 31 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 19 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವುದರ ಮೂಲಕವಾಗಿ ಗೆಲುವಿನ ಕಡೆಗೆ ದಾಪುಗಾಲನ್ನು ಇಡ್ತಾ ಇರುವಂತದ್ದು ಹಾಗೇನೇ ತೆಲಂಗಾಣದ 45 ಈ ಸ್ಕ್ರೀನ್ನ ಕೆಳಭಾಗದಲ್ಲಿ ತೆಲಂಗಾಣದ ರಿಸಲ್ಟ್ ಅನ್ನು ತೋರಿಸ್ತಾ ಇದೀವಿ ತೆಲಂಗಾಣ 45 ಕ್ಷೇತ್ರಗಳ ಪೈಕಿ 27ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಂಐಎಂ ಇನ್ನೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸದೇ ಇರುವಂತದ್ದು ಕೂಡ ಬಹಳ ಗಮನಾರ್ಹವಾಗಿರುವಂತಹ ಅಂಶ ನೋಡಬೇಕು ಮುಂದಿನ ಹಂತದಲ್ಲಿ ರಿಸಲ್ಟ್ ಯಾವ ಕಡೆಗೆ ಸಾಗುತ್ತೆ ಅಂತ ಹೇಳಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಕಡೆಯ ಟ್ರೆಂಡ್ ಯಾವ ಸ್ವರೂಪದಲ್ಲಿ ಇದೆ ಆರಂಭಿಕ ಟ್ರೆಂಡ್ ಹೇಗಿದೆ ಅನ್ನುವಂತದ್ದು ಗೋಚರ ಆಗ್ತಾ ಹೋಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ